ಹತ್ತನೇ ಕ್ಲಾಸ್ ಎಕ್ಸಾಮ್ ಮುಗಿಸಿ ಆಗ ತಾನೇ ಮನೆಗೆ ಬಂದಿದ್ದ ಹುಡುಗಿಯನ್ನು ಕಿಡ್ನ್ಯಾಪ್ ಮಾಡಿ ಆಕೆಯನ್ನು ರೇಪ್ ಮಾಡಿ ಆಕೆಗೆ ಸಿಗರೇಟ್ನಿಂದ ಚುಚ್ಚಿರ್ತಾನೆ. ಆಗ ಆ ಹುಡುಗಿಗೆ ವಯಸ್ಸು 16. ಈ ಸಿಗರೇಟ್ನಿಂದ ಚುಚ್ಚಿ ರೇಪ್ ಮಾಡಿದವನ ಹೆಸರು ಜಾವೇದ್ ಶೇಖ್ ಅಂತ. ಈ ಘಟನೆ ನಡೆದಿರೋದು ಮಹಾರಾಷ್ಟ್ರದಲ್ಲಿ. ಮೊನ್ನೆ ಅಷ್ಟೇ ನೋಡಿದ್ವಿ, 16 ವರ್ಷದ ದಲಿತ ಸಮುದಾಯದ ಹಿಂದೂ ಹುಡುಗಿಯನ್ನ 20 ಬಾರಿ ಚುಚ್ಚಿ 8 ಬಾರಿ ಆಕೆಯ ತಲೆಯನ್ನ ಕಲ್ಲಲ್ಲಿ ಜಜ್ಜಿದ ಸಾಹಿಲ್ ಖಾನ್, ಸನ್ ಆಫ್ ಸರ್ಫರಾಜ್, ಅವನ ಕೈಯಲ್ಲಿರೋ ರಕ್ತ ಹರಿದೆಯೋ ಇಲ್ವೋ ಆಗಲೇ ಈ ಲವ್ ಜಿಹಾದ್ನ ಘಟನೆ ಬೆಳಕಿಗೆ ಬಂದಿದೆ. ಜಾವಿದ್ ಶೇಖ್ ಅನ್ನೋ ನರಹಂತಕ ಈ ಹುಡುಗಿಯನ್ನ ಕಿಡ್ನಾಪ್ ಮಾಡಿದ ಮೇಲೆ ಈಕೆ ಮೇಲೆ ಕಂಟಿನ್ಯೂಸ್ ಆಗಿ ಅತ್ಯಾಚಾರ ಮಾಡಿದ್ದಾನೆ ಅನ್ನೋ ವಿಷಯ ಹೊರಬಂದಿದೆ. ಇದೆಲ್ಲ ಆದ್ಮೇಲೆ ಅದೇನೋ ಮದುವೆ ಅಂತ ಆಗ್ತಾರಲ್ಲ ಅದನ್ನು ಆಗಿದ್ದಾನೆ. ಆ ಮದುವೆ ಆಗೋ ಟೈಮಲ್ಲಿ ಈಕೆಯ ಧರ್ಮ ಪರಿವರ್ತನೆ, ಅಂದರೆ ಹಿಂದೂ ಧರ್ಮದಿಂದ ಮುಸ್ಲಿಂ ಕೋಮಿಗೆ ಕನ್ವರ್ಟ್ ಮಾಡಿದ್ದಾನೆ ಅನ್ನೋದು ಸ್ಪಷ್ಟವಾಗಿ ಅವರ ಮದುವೆ ರೆಕಾರ್ಡ್ಸಿಂದ ಕಂಡು ಬರುತ್ತೆ. ಮದುವೆ ಆಗುವಾಗ ಹುಡುಗಿಗೆ 18 ವರ್ಷ ಆಗಿದೆ, ಆ ಜಾವಿದ್ ಶೇಖ್ ಅನ್ನೋ ನರಹಂತಕನಿಗೆ 19 ವರ್ಷ ಆಗಿದೆ. ಆದರೆ ಭಾರತದಲ್ಲಿ ಮದುವೆ ಆಗೋದಕ್ಕೆ ಒಬ್ಬ ಹುಡುಗನಿಗೆ 21 ವರ್ಷ ತುಂಬಿರಬೇಕು. ಎನಿವೆ, ಈ ಕಾನೂನು ಸಂವಿಧಾನ ಎಲ್ಲವೂ ಹಿಂದೂಗಳಿಗೆ. ಈಗ ಈ ಹುಡುಗಿ ಮನೆಯವರು ಕೋರ್ಟು ಕಚೇರಿ ಅಂತ ಅಲ್ದಾಡಬೇಕು. ಈ ಕ್ರೂರಿ ಈಗ ಸಿಕ್ಕಾಕೊಂಡಿದ್ದಾನೆ, ಇವನ ಮೇಲೆ ಪಾಕ್ಸೋ ಕೇಸ್ ಹಾಕಿದ್ದಾರೆ, ರೇಪ್ ಕೇಸ್ ಎಲ್ಲ ಹಾಕಿದ್ದಾರೆ. ಬಟ್ ತಮ್ಮ ನ್ಯಾಯಾಲಯಗಳು ಇದಕ್ಕೂ ಮುಂಚೆ ಪಾಕ್ಸೋ ಕೇಸ್ ಬಗ್ಗೆ ಏನು ಹೇಳಿದೆ ಗೊತ್ತಾ? ಗ್ರಾಫಿಂಗ್ ಅ ಮೈನರ್ಸ್ ಬ್ರೆಸ್ಟ್ ವಿಥೌಟ್ ಸ್ಕಿನ್ ಟು ಸ್ಕಿನ್ ಕಾಂಟ್ಯಾಕ್ಟ್ ಕೆನಾಟ್ ಬಿ ಟರ್ಮ್ಡ್ ಆಸ್ ಸೆಕ್ಷುಯಲ್ ಅಸಾಲ್ಟ್ as defined under the POCSO Act. It is said that since the man groped the child without removing her clothes, the offense cannot be termed as sexual assault. So, POCSO Act na prakara, yavade ondu hudugi anna avanu batte illade iruvaga muttidre matra adu sexual assault. ಆಕೆ ಬಟ್ಟೆ ಹಾಕೊಂಡಿದ್ದು ಅವಳನ್ನ ಗ್ರೋಪ್ ಮಾಡಿದ್ರೆ ಅಥವಾ ಅವಳ ಮೇಲೆ ಅತ್ಯಾಚಾರ ಮಾಡಿದ್ರೆ ಅದು ಸೆಕ್ಷುವಲ್ ಅಫೆನ್ಸ್ ಅಲ್ಲ ಅಂತ ಬಾಂಬೆಯ ಹೈಕೋರ್ಟ್ ಹೇಳಿತ್ತು. ದುರ್ದೈವಶಾತ್ ಇದು ನಡೆದಿರೋದು ಕೂಡ ಮಹಾರಾಷ್ಟ್ರದಲ್ಲೇ. ಆದರೆ ಅದೃಷ್ಟವಶಾತ್ ಆ ಜಡ್ಜ್ಮೆಂಟನ್ನು ಸುಪ್ರೀಂ ಕೋರ್ಟ್ ತಳ್ಳಿ ಹಾಕಿತ್ತು, ಆ ಥರ ಎಲ್ಲ ಮಾಡಕ್ಕೆ ಬರಲ್ಲ ಅಂತ. ಈ ಜಾವಿದ್ ಶೇಖ್ ಅನ್ನೋನು ಈ ಹುಡುಗಿಯನ್ನು 4 ವರ್ಷದಿಂದ ರೇಪ್ ಮಾಡ್ತಾ ಆಕೆಯನ್ನು ವೇಶ್ಯವಾಟಿಕೆಗೂ ಬಳಸ್ಕೊಂಡಿರುವಂತಹ ಸುಳಿವುಗಳು ಸಿಗ್ತಾ ಇದೆ. ಇವನು ಯಾಕೆ ಇಷ್ಟು ಕ್ರೂರಿ ಆದ? ಇವನಿಗೆ ಇವ್ರ ತಂದೆ ತಾಯಿ ಸಂಸ್ಕಾರ ಕಲಿಸ್ಲಿಲ್ವಾ? ಇವ್ರ ಫ್ಯಾಮಿಲಿಯವ್ರು ಇವನಿಗೆ ಸಂಸ್ಕಾರ ಹೇಳ್ಕೊಟ್ಟಿಲ್ವಾ ಅಂತ ಪ್ರಶ್ನೆ ಕೇಳೋದೇನು ಬೇಕಾಗಿಲ್ಲ. ಯಾಕೆಂದರೆ ಈ ಚಿತ್ರಹಿಂಸೆ ಕೊಡೋದ್ರಲ್ಲಿ ಈ ಜಾವಿದ್ ಶೇಖ್ ಅವರ ಫ್ಯಾಮಿಲಿ ಕೂಡ ಅಷ್ಟೇ ಕ್ರೂರವಾಗಿ ವರ್ತಿಸಿದೆ. ಇವನ ಜೊತೆ ಅವರು ಕೂಡ ಭಾಗಿಯಾಗಿದ್ದಾರೆ. ಮೊನ್ನೆ ಡೆಲ್ಲಿಯಲ್ಲಿ ನಡೆದ ಘಟನೆಗೂ, ನಿನ್ನೆ ಮಹಾರಾಷ್ಟ್ರದಲ್ಲಿ ನಡೆದ ಘಟನೆಗೂ ವ್ಯತ್ಯಾಸಗಳು ಬಹಳ ಇಲ್ಲದೇ ಇದ್ದರೂ ಕ್ರೂರತೆ ಮತ್ತು ಕ್ರೌರ್ಯ ಒಂದಕ್ಕಿಂತ ಒಂದು ಜಾಸ್ತಿ ಇದೆ. ಅದೃಷ್ಟವಶಾತ್ ನಿನ್ನೆ ಮಹಾರಾಷ್ಟ್ರದಲ್ಲಿ ನಡೆದಿರುವ ಘಟನೆಯಲ್ಲಿ ಹುಡುಗಿ, ಅಂದರೆ ಆ ಹೆಣ್ಣು ಮಗಳು ಬದುಕಿದ್ದಾಳೆ, ಆದರೆ ಅವಳ ಮಾನಸಿಕ ಸ್ಥಿತಿ ಸರಿ ಇಲ್ಲ. ಅಂದರೆ ಅವಳು ಬಹಳ ಡಿಪ್ರೆಷನಲ್ಲಿದ್ದಾಳೆ, ಡಿಪ್ರೆಷನ್ಗೆ ಮೆಡಿಕೇಷನಲ್ಲಿದ್ಲು ಅನ್ನೋ ರೆಕಾರ್ಡ್ಸ್ ಕೂಡ ಸಿಕ್ಕಿದೆ. ಆದಷ್ಟು ಬೇಗ ಈ ಮಾನಸಿಕ ಖಿನ್ನತೆಯಿಂದ ಆಚೆ ಬರಲಿ ಅನ್ನೋದೇ ನಮ್ಮ ಪ್ರಾರ್ಥನೆ. ಅದನ್ನು ನೀವು ಈ ವಿಡಿಯೋದಲ್ಲೂ ನೋಡಬಹುದು. ತನು ಶಾಂತ ರ ಬಾಳ ಆಮಿ ಸಗಳೆ ಹೌದ್ ಬಾಳ ಇಕಡೆ ತಿಕ್ಕಾಡ ಬಾಳ ಸಗಳ ಕಾಡ ಪಪ್ಪಾಯ್ ತುಜಿ ಪಪ್ಪಾಯ್ ಇವಾಗ ಆಯ್ ಮಮ್ಮಿ ಪನ ಆಲಿ ಕಾಯ್ ನೈ ಕರ್ನಾರ ನಾಯ್ ಮಾರ್ನಾರ್ ಬಾಳ ಇವಾಗ ಕಾಡ್ತೆ ಸಗಳ ಬುರ್ಖಾ ಬಿರ್ಖಾ ಸಗಳ ಕಾಡ ಫೋನ್ ಗೆ ಸಗಳಿ ತುಲಾ ತ್ರಾಸ ಇಲ್ಲ ಈ ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿರೋದ್ರಿಂದ FIR ಆಗಿದೆ. ಆ ಜಾವಿದ್ ಶೇಖ್ ಅನ್ನೋನ್ ಮೇಲೆ ಕಾನೂನು ಕ್ರಮಗಳು ಕೂಡ ನಡೆಯುತ್ತೆ. ಒಂದು ವೇಳೆ ಇಂಥ ಘಟನೆಗಳು ಕರ್ನಾಟಕದಲ್ಲಿ ನಡೆದ್ರೆ ಮೇಲೆ ಕೂತಿರೋರು ಯಾರು ಗೊತ್ತಾ? ಇಫ್ ರೇಪ್ ಇಸ್ ಇನ್ಎವಿಟಬಲ್ ಲೈ ಡೌನ್ ಅಂಡ್ ಎಂಜಾಯ್ ಇಟ್ ಅಂತ ಹೇಳಿರೋರು ಇವತ್ತು ಸರ್ಕಾರ ನಡೆಸ್ತಾ ಇದ್ದಾರೆ. ಕುಕ್ಕರ್ ಅಲ್ಲಿ ಬಾಂಬ್ ಇಟ್ಟು ಅರ್ಧ ಸಿಟಿಯನ್ನೇ ಭಸ್ಮ ಮಾಡಬೇಕು ಅಂತ ಹೊರಟಿದ್ದ ಟೆರರಿಸ್ಟ್ ನ ಸ್ಮಾಲ್ ಬಾಯ್ ಸಿಲ್ಲಿ ಮಿಸ್ಟೇಕ್ ಅಂತ ಹೇಳಿದವರು ಇವತ್ತು ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಹೀಗಿರುವಾಗ ಇನ್ನ ಲವ್ ಜಿಹಾದ್ ವಿಷಯಗಳಿಗೆ FIR ಆಗಿ ಅವ್ರ ಮೇಲೆ ಕಾನೂನು ಕ್ರಮ ಆಗತ್ತೆ ಅಂತ ಕನ್ನಡಿಗರಿಗೆ ಅನ್ಸತ್ತಾ? ಇದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಟು ದ ಮುಸ್ಲಿಮ್ಸ್ ಅ ಹಿಂದೂ ಇಸ್ ಅ ಕಾಫಿರ್, ಅ ಕಾಫಿರ್ ಇಸ್ ನಾಟ್ ವರ್ದಿ ಆಫ್ ರೆಸ್ಪೆಕ್ಟ್,
ಹಿ ಈಸ್ ಲೋ ಬೋರ್ನ್ ಅಂಡ್ ವಿತೌಟ್ ಸ್ಟೇಟಸ್. ಇದರ ಅರ್ಥ ಮುಸ್ಲಿಂ ಕೋಮಿನವರಿಗೆ ಹಿಂದೂಗಳೆಲ್ಲ ಕಾಫಿರರು. ಕಾಫಿರರು ಅಂದರೆ ಯಾರು? ಯಾರು ಮರ್ಯಾದೆಗೆ ಅರ್ಹರಲ್ಲವೋ ಅವರು ಕಾಫಿರರು. ಅಂದರೆ ಇಲ್ಲಿ ಹಿಂದೂಗಳು ಮರ್ಯಾದೆಗೆ ಅರ್ಹರಲ್ಲ, ಅವರಿಗೆ ಮರ್ಯಾದೆ ಕೊಡದೇ ಇದ್ರೂ ನಡೆಯುತ್ತೆ. ಅಂದರೆ ಮುಸಲ್ಮಾನ್ ಕೋಮಿನವರ ಮನಸ್ಥಿತಿಯನ್ನು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿಟ್ಟಿದ್ದಾರೆ. ಇನ್ನು ರಾತ್ರಿ 1 ಗಂಟೆಗೆ ಕೋತಿಮೀರಿ ಸೊಪ್ಪು ತರ್ತೀವಿ, RSS ಬ್ಯಾನ್ ಮಾಡ್ತೀವಿ, ಬಜರಂಗ್ ದಳ ಬ್ಯಾನ್ ಮಾಡ್ತೀವಿ ಅಂತ ಎಗರಾಡ್ತಾ ಇರೋರು, ಲವ್ ಜಿಹಾದ್ ವಿರುದ್ಧ ಒಂದು ಕಾನೂನು ತರ್ತೀವಿ ಅಂತ ಹೇಳೋ ತಾಕತ್ತಿದೆಯಾ? ಈಗ ಧರ್ಮ ನಾಚಿಕೆಟ್ಟು ಮಾರೇ.